ಎತ್ತಿ ಹೇಳುವುದು ಬರಕನ್ನಡದಲ್ಲಿ ಬೇರೊಬ್ಬ ವ್ಯಕ್ತಿಯ ಮಾತನ್ನು ಆತ ಯಾರೆಂಬುದನ್ನು ತಿಳಿಸದೆ ಎತ್ತಿ ಹೇಳಬೇಕಾದಾಗ ಅಂತೆ ಪದವನ್ನು ಬಳಸಲಾಗುತ್ತದೆ. ಆದರೆ ಹವ್ಯಕ ಕನ್ನಡದಲ್ಲಿ ಇದಕ್ಕಾಗಿ ಡೋ ಒಟ್ಟನ್ನು ಬಳಸಲಾಗುತ್ತದೆ. ಒಂದು ಕ ಅಬ್ಬೆ ನಾಳಂಗೆ ಬತ್ತಾಡೋ, ತಾಯಿ ನಾಳೆ ಬರುತ್ತಾಳಂತೆ. ಒಂದು ಚ ಆನು ಪಾಸಾಯಿದೆಡೋ, ನಾನು ಪಾಸಾಗಿದ್ದೇನಂತೆ. ಒಂದು ಟ ಅವ ಕೊಡುತ್ತಾ ಇಲ್ಲೆಡೋ, ಅವನು ಕೊಡುವುದಿಲ್ಲವಂತೆ. ಎತ್ತಿ ಹೇಳುವ ಮಾತನ್ನು ಹೇಳಿರುವುದು ಯಾರು ಎಂಬುದನ್ನು ತಿಳಿಸಬೇಕಿದ್ದಲ್ಲಿ ಅಂತಹ ಸೊಲ್ಲಿನೊಂದಿಗೆ ಬರಹ ಕನ್ನಡದಲ್ಲಿ ಎಂದು ಪದವನ್ನು ಬಳಸಲಾಗುತ್ತದೆ. ಆದರೆ ಹವ್ಯಕ ಕನ್ನಡದಲ್ಲಿ ಇದಕ್ಕಾಗಿ ಹೇಳಿ ಪದದ ಬಳಕೆಯಾಗುತ್ತದೆ. ಎರಡಕ್ಕ ಅವ ಬೇಗ ಬತ್ತೆ ಹೇಳಿ ಹೇಳಿದ್ದ, ಅವನು ಬೇಗ ಬರುತ್ತೇನೆ ಎಂದು ಹೇಳಿದ್ದ. ಎರಡು ಚ ನಾಳಂಗೆ ನಿಂಗಳೇ ಬರೆಕು ಹೇಳಿ ಅವು ಹೇಳುತ್ತಿದ್ದವು, ನಾಳೆ ನೀವೇ ಬರಬೇಕೆಂದು ಅವರು ಹೇಳಿದ್ದರು. ಹೇಳಿ ಎಂಬ ಪದವನ್ನು ಬಳಸಿ ಇನ್ನೊಬ್ಬ ವ್ಯಕ್ತಿಯ ಮಾತನ್ನಷ್ಟೇ ಅಲ್ಲದೆ ಅನಿಸಿಕೆಯನ್ನು ಅದು ಆಡುಗನದೇ ಆಗಿದ್ದರೂ ಎತ್ತಿ ಹೇಳಲು ಬರುತ್ತದೆ. ಮೂರು ಕ ಇಂದು ಮಳೆ ಬಕ್ಕು ಹೇಳಿ ನನಗೆ ಕಾಣುತ್ತು, ಇವತ್ತು ಮಳೆ ಬಂದೀತೆಂದು ನನಗೆ ತೋರುತ್ತದೆ. ಮೂರು ಚ ಇದಕ್ಕೆ ಮಲ್ಲಿಕಾ ಹೇಳಿ ಹೆಸರು, ಇದಕ್ಕೆ ಮಲ್ಲಿಕಾ ಎಂದು ಹೆಸರು. ಎಡಿ ಮತ್ತು ಅರಡಿ ಎಂಬ ಪದಗಳ ಬಳಕೆ. ಮೇಲೆ ಕೊಟ್ಟಿರುವ ಕಟ್ಟಲೆಗಳಲ್ಲಿ ಹೆಚ್ಚಿನವಕ್ಕೂ ಹೊರಪಡಿಕೆಗಳಾಗಿರುವ ಎಡಿ ಮತ್ತು ಅರಡಿ ಎಂಬ ಎರಡು ಪದಗಳು ಹವ್ಯಕ ಕನ್ನಡದಲ್ಲಿವೆ. ಇವುಗಳಲ್ಲಿ ಎಡಿ ಎಂಬುದು ಒಬ್ಬ ವ್ಯಕ್ತಿಯ ಅಳವನ್ನು ತೋರಿಸುತ್ತದೆ ಮತ್ತು ಅರಡಿ ಎಂಬುದು ಆತನ ತಿಳುವಳಿಕೆಯನ್ನು ತಿಳಿಸುತ್ತದೆ. ಹಾಗಾಗಿ ಎಡಿ ಎಂಬುದಕ್ಕೆ ಬರ ಕನ್ನಡದ ಬಲ್ ಮತ್ತು ಆರ್ ಎಂಬವುಗಳು ಮತ್ತು ಅರಡಿ ಎಂಬುದಕ್ಕೆ ಗೊತ್ತಿರು ಎಂಬುದು ಸಾಟಿಯಾಗಬಲ್ಲುವು. ಒಂದು ಕ ಎನಗೆ ಅಡಕೆ ಮರಕ್ಕೆ ಹತ್ತುಲೆ ಎಡಿತ್ತು, ನಾನು ಅಡಿಕೆ ಮರಕ್ಕೆ ಹತ್ತಬಲ್ಲೆ. ಒಂದು ಚ ಎನಗೆ ಅಡಕೆ ಮರಕ್ಕೆ ಹತ್ತುಲೆ ಎಡಿಯ, ನಾನು ಅಡಿಕೆ ಮರಕ್ಕೆ ಹತ್ತಲಾರೆ. ಎರಡು ಕ ಎನಗೆ ಇಡ್ಲಿ ಮಾಡುಲೆ ಅರಳಿತ್ತು, ನನಗೆ ಇಡ್ಲಿ ಮಾಡಲು ಗೊತ್ತಿದೆ. ಎರಡು ಚ ಎನಗೆ ಇಡ್ಲಿ ಮಾಡುಲೆ ಅರಡಿಯ, ನನಗೆ ಇಡ್ಲಿ ಮಾಡಲು ಬರುವುದಿಲ್ಲ, ಗೊತ್ತಿಲ್ಲ. ಎಡಿತ್ತು ಮತ್ತು ಅರಡಿತ್ತು ಎಂಬವಕ್ಕೆ ಇಲ್ಲೇ ಪದವನ್ನು ಸೇರಿಸಿಯೂ ಮೇಲೆ ಚ ಸೊಲ್ಲುಗಳಲ್ಲಿ ಕೊಟ್ಟಿರುವ ಹುರುಳನ್ನು ಪಡೆಯಲು ಬರುತ್ತದೆ. ಮೂರು ಕ ಎನಗೆ ಅಡಕೆ ಮರಕ್ಕೆ ಹತ್ತುಲೆ ಎಡಿತ್ತಿಲ್ಲೆ, ನನಗೆ ಅಡಿಕೆ ಮರಕ್ಕೆ ಹತ್ತಲು ಬರುವುದಿಲ್ಲ. ಮೂರು ಚ ಎನಗೆ ಇಡ್ಲಿ ಮಾಡುಲೆ ಅರಡಿತ್ತಿಲ್ಲೆ, ನನಗೆ ಇಡ್ಲಿ ಮಾಡಲು ಬರುವುದಿಲ್ಲ. ಬರಹ ಕನ್ನಡದ ಗೊತ್ತು ಎಂಬ ಪದಕ್ಕೆ ಸಮನಾಗಿ ಹವ್ಯಕ ಕನ್ನಡದಲ್ಲಿ ಗೊಂತು ಎಂಬ ಪದವನ್ನು ಬಳಸಲು ಬರುತ್ತದೆ. ಗೊಂತಿದ್ದು, ಗೊತ್ತಿದೆ. ಈ ಎರಡು ಪದಗಳ ಬಳಕೆಯಲ್ಲಿ ಕಾಣಿಸುವ ಕೆಲವು ಕಟ್ಟುಪಾಡುಗಳನ್ನು ಕೆಳಗೆ ಕೊಡಲಾಗಿದೆ. ಒಂದು, ಮೇಲೆ ಕೊಟ್ಟಿರುವ ಹವ್ಯಕ ಕನ್ನಡದ ಸೊಲ್ಲುಗಳಲ್ಲಿ ಕಾಣಿಸಿದ ಹಾಗೆ ಈ ಎರಡು ಪದಗಳಿಗೂ ಉತ್ ತು ಒಟ್ಟಿನೊಂದಿಗೆ ಬಂದಾಗ ಈ ಪೊತ್ತನ್ನು ತಿಳಿಸುವ ಹುರುಳಷ್ಟೇ ಇದೆ. ಒಂಬತ್ತನ್ನು ತಿಳಿಸುವುದಕ್ಕಾಗಿ ಇವುಗಳೊಂದಿಗೆ ಗೂ ಒಟ್ಟು ಬರುತ್ತದೆ ಮತ್ತು ಈ ರೂಪಕ್ಕೆ ಬಹುದಿಕೆಯ ಹುರುಳಿದೆ. ನಾಲ್ಕು ಕ ಎನಗೆ ಅಡಕೆ ಮರಕ್ಕೆ ಹತ್ತುಲೆ ಎಡಿಗೂ, ನನಗೆ ಅಡಿಕೆ ಮರಕ್ಕೆ ಹತ್ತಲು ಬಂದೀತು. ನಾಲ್ಕು ಚ ಅವಂಗೆ ಇಡ್ಲಿ ಮಾಡುಲೆ ಅರಡಿಗೂ, ಅವನಿಗೆ ಇಡ್ಲಿ ಮಾಡಲು ತಿಳಿದೀತು. ಎರಡು, ಹಿಂಬೊತ್ತಿನ ಅಳವನ್ನು ಇಲ್ಲವೇ ತಿಳಿವನ್ನು ಈ ಪದಗಳ ಬಳಕೆಯಿಂದ ನೇರವಾಗಿ ತಿಳಿಸಲು ಬರುವುದಿಲ್ಲ, ಅದಕ್ಕಾಗಿ ಅವುಗಳೊಂದಿಗೆ ಕೋ ಳು ಎಸಗ ಪದವನ್ನು ಬಳಸಬೇಕಾಗುತ್ತದೆ. ಐದು ಕ ಎನಗೆ ಅಡಕೆ ಮರಕ್ಕೆ ಹತ್ತುಲೆ ಎಡುಕೊಂಡಿತ್ತು, ನನಗೆ ಅಡಿಕೆ ಮರಕ್ಕೆ ಹತ್ತುವ ಅಳವಿತ್ತು. ಐದು ಚ ಎನಗೆ ಇಡ್ಲಿ ಮಾಡುಲೆ ಅರಡಿಗೊಂಡಿತ್ತು, ನನಗೆ ಇಡ್ಲಿ ಮಾಡಲು ಗೊತ್ತಿತ್ತು. ಮೂರು, ಈ ಎರಡು ಎಸಕ ಪದಗಳ ಬಳಕೆಯಲ್ಲೂ ಅಳವನ್ನು ಇಲ್ಲವೇ ತಿಳಿವನ್ನು ಒಬ್ಬ ವ್ಯಕ್ತಿಯ ಅನುಭವವೆಂಬುದಾಗಿ ತಿಳಿಸಲಾಗುತ್ತದೆ. ಹಾಗಾಗಿ ಮೇಲೆ ಕೊಟ್ಟಿರುವ ಮೂರು ಬಗೆಯ ರೂಪಗಳಲ್ಲಷ್ಟೇ ಇವು ಸೊಲ್ಲುಗಳ ಕೊನೆಯಲ್ಲಿ ಬರಬಲ್ಲುವು. ನಾಲ್ಕು, ಅವೆರಡಕ್ಕೂ ಎರಡೆರಡು ಪರಿಚಯ ರೂಪಗಳಿದ್ದು ಅವನ್ನು ವ ವ ಪ್ಲಸ್ ಅ ಮತ್ತು ಅದ್ದ ಅದ್ ಪ್ಲಸ್ ಅ
ಎಂಬವುಗಳನ್ನು ಸೇರಿಸಿ ಪಡೆಯಲಾಗುತ್ತದೆ. ಆದರೆ ಹಿಂಬೊತ್ತನ್ನು ತಿಳಿಸುವ ಮೂರನೆಯ ಪರಿಚಯ ರೂಪ ಇವೆರಡಕ್ಕೂ ಇಲ್ಲ. ಆರುಕ್ ಅವನಿಗೆ ಎಳೆಯುವ ಕೆಲಸ ಒಂದೂ ಇಲ್ಲೇ, ಅವನಿಗೆ ಬರುವ ಕೆಲಸ ಒಂದೂ ಇಲ್ಲ. ಆರುಚ ಅವನಿಗೆ ಎಡಿಯದ್ದ ಕೆಲಸ ಒಂದೂ ಇಲ್ಲೇ, ಅವನಿಗೆ ಬಾರದ ಕೆಲಸ ಒಂದೂ ಇಲ್ಲ. ಆರುಟ್ ಅವನಿಗೆ ಅರಡಿಯದ್ದ ಕೆಲಸ ಒಂದೂ ಇಲ್ಲೇ, ಅವನಿಗೆ ತಿಳಿಯದ ಕೆಲಸ ಒಂದೂ ಇಲ್ಲ. ಐದು, ಈ ಎಸಕ ಪದಗಳಿಗೆ ಎರಡು ಬಗೆಯ ಜೋಡಿಸುವ ರೂಪಗಳಿವೆ. ಅವುಗಳಲ್ಲಿ ಒಂದು ಒಡನೆಸಕದ ಹುರುಳನ್ನು ಕೊಡುತ್ತದೆ ಮತ್ತು ಇನ್ನೊಂದು ಅಲ್ಲಗೆಳೆಯುವ ಹುರುಳನ್ನು ಕೊಡುತ್ತದೆ. ಮೊದಲೆಸಕದ ಇಲ್ಲವೇ ಮಾರೆಸಕದ ಜೋಡಿಸುವ ಎಸಕ ರೂಪಗಳು ಇವಕ್ಕಿಲ್ಲ. ಏಳು, ಕ ಎನಗೆ ತಮಿಳು ಓದುಲೆ ಎಡಿಕೊಂಡಿತ್ತು, ಆದರೆ ಈಗ ಮರದ್ದು. ನನಗೆ ತಮಿಳು ಓದಲು ಬರುತ್ತಿತ್ತು, ಆದರೆ ಈಗ ಮರೆತಿದೆ. ಏಳು ಚ ಅವಂಗೆ ಬಸ್ಸಿಂಗೆ ಹತ್ತುಲೆ ಎಡಿಯದ್ದೇ ಭಾರಿ ಕಷ್ಟ ಆತು, ಅವನಿಗೆ ಬಸ್ಸಿಗೆ ಹತ್ತಲು ಬಾರದೆ ತುಂಬ ತೊಂದರೆಯಾಯಿತು. ಎಂಟು ಕ ಎನಗೆ ತಮಿಳು ಓದಲೆ ಅರಡಿಗೊಂಡಿತ್ತು, ನನಗೆ ತಮಿಳು ಓದಲು ಗೊತ್ತಿತ್ತು. ಎಂಟು ಚ ಅವ ಇಡ್ಲಿ ಮಾಡುಲೆ ಅರಡಿಯದ್ದೆ ಎನ್ನತ್ರೆ ಕೇಳಿದ, ಅವನು ಇಡ್ಲಿ ಮಾಡಲು ಗೊತ್ತಾಗದೆ ನನ್ನ ಹತ್ತಿರ ಕೇಳಿದ. ಆರು, ಬೇಡಿಕೆಯನ್ನು ತಿಳಿಸುವುದಕ್ಕಾಗಿ ಈ ಎಸಕ ಪದಗಳ ಈ ಪೊತ್ತಿನ ರೂಪಕ್ಕೆ, ಮುಂಬೊತ್ತಿನ ರೂಪಕ್ಕೆ ಮತ್ತು ಅಲ್ಲಗೆಳೆಯುವ ಜೋಡಿಸುವ ರೂಪಕ್ಕೆ ಅರೆ ಒಟ್ಟನ್ನು ಸೇರಿಸಿ ಹೇಳಲು ಬರುತ್ತದೆ. ಮುಂಬೊತ್ತಿನ ಎಸಕ ರೂಪದೊಂದಿಗೆ ಬಂದಾಗ ಈ ಒಟ್ಟಿಗೆ ಆರೆ ಎಂಬ ರೂಪವಿದೆ. ಒಂಬತ್ತು, ಕ ಇದರ ಬಡುಸುಲೆ ಎಡಿತರೆ ಬಡುಸು, ಇದನ್ನು ಬಡಿಸಲು ಬರುವುದಿದ್ದರೆ ಬಡಿಸು. ಒಂಬತ್ತು ಚ ಒಬ್ಬಂಗೆ ಹೋಪಲೆ ಎಡಿಗಾರೆ ಹೋಗು, ಒಬ್ಬನಿಗೆ ಹೋಗಲು ಬರುವುದಾದರೆ ಹೋಗು. ಒಂಬತ್ತು ಟ ಒಬ್ಬಂಗೆ ಹೋಪಲೆ ಎಡಿಯದ್ದರೆ ಹೋಗಡ, ಒಬ್ಬನಿಗೆ ಹೋಗಲು ಬರುವುದಿಲ್ಲವಾದರೆ ಹೋಗಬೇಡ. ಹತ್ತು ಕ ನಿನಗೆ ಓದಲೆ ಅರಡಿದ್ದರೆ ಎನ್ನತ್ತರೆ ಹೇಳುವುದೆಂತಗೆ, ನಿನಗೆ ಓದಲು ತಿಳಿದಿದೆಯಾದರೆ ನನ್ನ ಹತ್ತಿರ ಹೇಳುವುದು ಯಾಕೆ. ಹತ್ತು ಚ ಮಾಡ್ಲೆ ಅರಡಿಗಾರೆ ಮಾಡು, ಮಾಡಲು ತಿಳಿದೀತಾದರೆ ಮಾಡು. ಹತ್ತು ಟ ಮಾಡ್ಲೆ ಅರಡಿಯದ್ದರೆ ಎನ್ನತ್ತರೆ ಹೇಳು, ಮಾಡಲು ತಿಳಿಯದಿದ್ದರೆ ನನ್ನ ಹತ್ತಿರ ಹೇಳು. ಇದಲ್ಲದೆ ಗೊಂತಿರು ಎಂಬ ಕೂಡು ಪದವನ್ನು ಅರಡಿ ಎಂಬುದರ ಹುರುಳಿನಲ್ಲಿ ಬಳಸಲು ಬರುತ್ತದೆ. ಹನ್ನೊಂದು ಕ ನಿನಗೆ ಗೊಂತಿದ್ದರೆ ಹೇಳಿಕೊಡು, ನಿನಗೆ ಗೊತ್ತಿದ್ದರೆ ಹೇಳಿಕೊಡು. ಹನ್ನೊಂದು ಚ ನಿನಗೆ ಗೊಂತಿಪ್ಪ ಕೆಲಸ ಮಾಡು, ನಿನಗೆ ಗೊತ್ತಿರುವ ಕೆಲಸ ಮಾಡು. ಹನ್ನೊಂದು ಟ ಅವಂಗೆ ಮಾಡುಲೆ ಗೊಂತಕ್ಕು, ಅವನಿಗೆ ಮಾಡಲು ತಿಳಿದೀತು. ತಿರುಳು, ಹವ್ಯಕ ಕನ್ನಡಕ್ಕೂ ಇವತ್ತಿನ ಬರ ಕನ್ನಡಕ್ಕೂ ನಡುವೆ ಎಸಕ ಪದಗಳ ಪದರೂಪಗಳಲ್ಲಿ ಮತ್ತು ಅವುಗಳ ಬಳಕೆಯಲ್ಲಿ ಕಾಣಿಸುವ ಬೇರ್ಮೆಗಳನ್ನು ಈ ಪಸುಗೆಯಲ್ಲಿ ತಿಳಿಸಲಾಗಿದೆ. ಈ ಬೇರ್ಮೆಗಳಲ್ಲಿ ಹಲವು 1000 ವರ್ಷಗಳಿಗಿಂತಲೂ ಹಳೆಯವು. ಹವ್ಯಕ ಕನ್ನಡದ ಕೆಲವು ಪರಿಚಯಗಳು ಅದನ್ನು ತುಂಬ ಹಿಂದಿನ ಕನ್ನಡ ಬರಹಕ್ಕಿಂತಲೂ ಹಿಂದಿನ ಕಾಲಕ್ಕೆ ಕೊಂಡು ಹೋಗುತ್ತವೆ.